ತಮ್ಮ ನೆಚ್ಚಿನ ನಟನ ನೆನೆದು ಅಭಿಮಾನಿ ನಿರ್ಮಿಸಿದ ದೈಕುಲ. ಕನ್ನಡದ ರಾಜರತ್ನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ಇಂದಿಗೆ 3 ವರ್ಷಗಳೇ ಕಳೆದಿವೆ. ಆದರೂ ಅಭಿಮಾನಿಗಳ ಹೃದಯದಲ್ಲಿನ್ನೂ ಜೀವಂತವಾಗಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯೊಬ್ಬರು ಅವರ ಜೊತೆ ನಟಿಸಬೇಕೆಂಬ ಆಸೆ ಈಡೇರಿಲ್ಲ ಎಂದು ತಮ್ಮ ಮನೆಯ ಆವರಣದಲ್ಲೇ ಅವರಿಗೊಂದು ದೇವಸ್ಥಾನ ಕಟ್ಟಿಸಿದ್ದಾರೆ. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದ ಪ್ರಕಾಶ್ ಎನ್ನುವರು ತಮ್ಮ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ದೇವಸ್ಥಾನ ಕಟ್ಟಿಸಿದವರು. ಈಗಾಗಲೇ ದೇವಸ್ಥಾನದ ನಿರ್ಮಾಣ ಕಾರ್ಯ ಪೂರ್ಣವಾಗಿದ್ದು ದಿವಂಗತ ನಟ ಪುನೀತ್ ರಾಜ್ಕುಮಾರ್ರನ್ನು ಹೋಲುವ ಪ್ರತಿಮೆ ಸಿದ್ಧವಾಗಿದೆ. ಇದೇ ತಿಂಗಳು ದಿನಾಂಕ 26ರಂದು ದೇವಸ್ಥಾನ ಉದ್ಘಾಟನೆಗೆ ಪುನೀತ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮಕ್ಕೆ ಆಗಮಿಸಲಿದ್ದಾರೆ ಎಂದು ಅಭಿಮಾನಿ ಪ್ರಕಾಶ್ ಹೇಳಿದ್ದಾರೆ. ನಿಮ್ಗೆ ಇಷ್ಟ ಯಾರು, ನಿನಗೆ ಇಷ್ಟದ ಪ್ರಕಾರ ನಿನಗೆ ಯಾವ ದೇವ್ರು ಇಷ್ಟ ಅಂತಂದ್ರೆ ನನಗೆ ಪುನೀತ್ ರಾಜ್ಕುಮಾರ್ ಅಷ್ಟೇ, ಅವ್ರನ್ನ ಬಿಟ್ಟರೆ ನನಗೆ ಯಾರನ್ನೂ ಇಷ್ಟಪಡಲ್ಲ ಅಂತಲೇ ಹೇಳ್ಕೊತ ಬರ್ತಾರೆ. ಅವ್ರನ್ನ ಏನೇ ಮಾಡಿದ್ರು ಒಟ್ಟು ಅವ್ರ ಹೆಸರು ಮೇಲೆ ಮಾಡೋದು. ಡ್ಯಾನ್ಸ್ ಅಕಾಡೆಮಿ ಮಾಡಿದ್ರು ಅಪ್ಪು ಡ್ಯಾನ್ಸ್ ಅಕಾಡೆಮಿ ಅಂತಲೇ ಇಟ್ಕೊತಾರೆ. ಇವಾಗ ಜಾತ್ರೆ ಕಾರ್ಯಕ್ರಮ ಅದು ಇದು ಈ ಥರ ಎಲ್ಲ ಕೊಡ್ತಾ ಇರ್ತಾರೆ. ಅವರು ಏನೇ ಮಾಡಿದ್ರು ಒಟ್ಟು ಅಪ್ಪು ಸರ್ ಹೆಸರು ಮೇಲೆನೇ ಮಾಡೋದು. ಅವಳು ಹುಟ್ಟೋಕ್ಕಿಂತ ಮುಂಚೆನೇ ನಾವು ದೇವಸ್ಥಾನ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಇವಾಗ ಹೆಣ್ಮಗುನಾದರೂ ಆಗಲಿ ಗಂಡ್ಮಗುನಾದರೂ ಆಗಲಿ ಮೊದಲನೇ ಮಗು ಪುನೀತ್ ರಾಜ್ ಅಂತಲೇ ಹೆಸರಿಟ್ಟಿದ್ದೀವಿ. ಎರಡನೇ ಮಗು ಆದ್ರೂ ಒಟ್ಟು ನಾವು ಏನೇ ಹೆಸರು ಕರೆದ್ರೂ ಅದರಲ್ಲಿ ಪುನೀತ್ ರಾಜ್ಕುಮಾರ್ ಅಂತಲೇ ಬಂದಿರಬೇಕು, ಆ ಟೈಪ್ ಹೆಸರಿಡಬೇಕಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ದೇವಸ್ಥಾನ ಹೆಂಗಿದ್ರು ಆಯ್ತಲ್ಲ, ಎಲ್ಲ ಆದಮೇಲೆ ಉದ್ಘಾಟನೆಗೆ ಹೆಂಗಿದ್ರು ಮೇಡಮ್ ಅವ್ರು ಬರಲೇಬೇಕು, ಅವ್ರು ಯಾವಾಗಾದರೂ ಬರಲಿ, 1 ವರ್ಷ ಬಿಟ್ಕೊಂಡು ಬಂದ್ರೂ ಆವಾಗಲೇ ಅವ್ರ ಕಡೆಯಿಂದಲೇ ನಾವು ಮಾಡಿಸ್ಬೇಕು ಉದ್ಘಾಟನೆ, ಆವಾಗಲೇ ಇವಳದು ನಾಮಕರಣ ಮಾಡಬೇಕು ಅವ್ರ ಕಡೆಯಿಂದಲೇ ಅಂತ ಅಂದ್ಕೊಂಡಿದ್ವಿ. ಮತ್ತು ಇವಾಗ ಒಂದು ಸುಮಾರು ಸರ್ತಿ 4-5 ಸರ್ತಿ ಭೇಟಿಯಾಗಿ ಬಂದಾರ ಮೇಡಮ್ ಅವರಿಗೆ, ಅವರು ಸ್ವಲ್ಪ ದೂರ ಆಗುತ್ತೆ ನೋಡೋಣ ಅಂತ ಹೇಳಿದ್ರಂತೆ 2-3 ಸರ್ತಿ. ಲಾಸ್ಟ್ ಟೈಮು ಇಲ್ಲ ನೀವು ಇಷ್ಟೊಂದು ಅಭಿಮಾನದಿಂದ ಕರಿತಾ ಇದ್ದೀರಾ ಅಂತ ಅಂದಮೇಲೆ ನಾವು ಬಂದೇ ಬರ್ತೀವಿ. ಅಭಿಮಾನಿಗಳೇ ದೇವರು ಅಂತ ಹೇಳ್ತಿದ್ರು ನಮ್ಮ ಯಜಮಾನರು, ಅದನ್ನೇ ನಾವು ಪಾಲಿಸ್ಕೊಂಡು ಹೋಗ್ತೀವಿ, ಖಂಡಿತ ಬಂದೇ ಬರ್ತೀವಿ ಅಂತಂದು ಇವಾಗ 26ನೇ ಸೆಪ್ಟೆಂಬರ್ಗೆ ಡೇಟ್ ಕೊಟ್ಟಿದ್ದಾರೆ ಅವರು, ನಾನು ಬರ್ತೀನಿ ಅಂತ. ಮತ್ತು ಅವ್ರು ಬಂದಮೇಲೆ ಅವ್ರ ಕಡೆಯಿಂದಲೇ ಇವಳಿಗೆ ನಾಮಕರಣ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ನಾವು.